ಫ್ರೆಂಡ್ಸ್, ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, ವಿಧಿ ಯಾರ ಕೈಯಲ್ಲಿ ಯಾವ ಕೆಲಸವನ್ನು ಮಾಡಿಸುತ್ತೆ, ಯಾರ ಜೀವನವನ್ನು ಎಲ್ಲಿಗೆ ತೊಗೊಂಡು ಹೋಗಿ ನಿಲ್ಲಿಸುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗೋದಿಲ್ಲ. ಯಾವಾಗ ಏನು ಬೇಕಾದರೂ ಆಗಬಹುದು. ಸಾಮಾನ್ಯವಾಗಿ ಒಳ್ಳೆಯದಾದರೆ ಲಕ್ ಚೆನ್ನಾಗಿತ್ತು ಅಂತಾರೆ, ಕೆಟ್ಟದಾದರೆ ಬ್ಯಾಡ್ ಲಕ್, ಏನು ಮಾಡೋದಕ್ಕಾಗೋದಿಲ್ಲ ಅಂತ ಹಲುಪ್ತಾರೆ. ಆದರೆ ಬದುಕುವ, ಸಾಧನೆ ಮಾಡೋ ಛಲ ನಮ್ಮಲ್ಲಿದ್ದಾಗ, ದುಡಿಯುವ ಮನಸ್ಸು ಹಾಗೂ ತಾಳ್ಮೆ ನಮ್ಮ ಬಳಿ ಇದ್ದಾಗ ಎಂತಹ ಸವಾಲನ್ನಾದರೂ ಸಲೀಸಾಗಿ ಎದುರಿಸಿ ನಿಲ್ಬೋದು ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಅಂತಹ ಉದಾಹರಣೆಗಳ ಪೈಕಿ ಈ ಹೆಣ್ಣು ಮಗಳ ಕತೆ ಕೂಡ ಒಂದು. ಜೀವನದುದ್ದಕ್ಕೂ ನೋವು ಆಘಾತಗಳನ್ನು ಅನುಭವಿಸಿ ಬದುಕನ್ನು ಸಾಗಿಸೋದೇ ಕಷ್ಟ ಅನ್ನಿಸಿದಾಗ, ಹೆಣ್ಣು ಮಕ್ಕಳು ಮಾಡೋ ಕೆಲಸವೇ ಅಲ್ಲ ಅನ್ನುವಂತಹ ಕೆಲಸಕ್ಕೆ ಕೈ ಹಾಕಿ ಅದರಲ್ಲಿ ಯಶಸ್ಸನ್ನು ಗಳಿಸಿರುವ ಆಕೆಯ ಜೀವನ ನಿಜಕ್ಕೂ ಮಾದರಿ. ಜೀವನ ಪೂರ್ತಿ ಜೊತೆಯಾಗಿ ನಿಲ್ತೀನಿ ಅಂತ ಹೇಳಿದ ಗಂಡ ಅರ್ಧಕ್ಕೆ ಬದುಕನ್ನು ನಿಲ್ಲಿಸಿ ಎದ್ದು ಹೋದಾಗ, ಎರಡು ಪುಟ್ಟ ಮಕ್ಕಳ ಜೊತೆ ಒಂಟಿಯಾಗಿ ನಿಲ್ಲುವ ಸಂದರ್ಭ ಬಂದಾಗ ಆಕೆಯ ಬದುಕು ದಿಕ್ಕು ಕಾಣದಂತಾಗಿತ್ತು. ಆದರೆ ಆ ಪುಟ್ಟ ಮಕ್ಕಳನ್ನು ದಡ ಸೇರಿಸೋದಕ್ಕೆ, ಅವರ ಜೀವನವನ್ನು ಒಂದು ಹಂತಕ್ಕೆ ತರೋದಕ್ಕೆ ಆಕೆ ತನ್ನ ಎಲ್ಲ ಸಂಕಟಗಳನ್ನು ಮರೆತು ಮೈಕೊಡವಿ ಮೇಲೇಳಲೇಬೇಕಾಯಿತು. ಹಾಗಾದರೆ ಯಾರು ಆ ಹೆಣ್ಣು ಮಗಳು, ಏನು ಆಕೆಯ ಸಾಧನೆ? ಸ್ನೇಹಿತರೆ, ಡಬಲ್ ಡಿಗ್ರಿ ಹೋಲ್ಡರ್ ಒಬ್ಬರು ಟ್ರಕ್ ಓಡಿಸ್ತಾರೆ ಅಂತಂದರೆ, ಅಯ್ಯೋ ಅವನಿಗೇನು ಬಂತು ಕೇಳಗಲ್ಲ ಅಂತ ಕೇಳೋರೆ ಹೆಚ್ಚು. ಅದೇ ಡಬಲ್ ಡಿಗ್ರಿ ಓದಿರುವಂತಹ ಹೆಣ್ಣು ಮಗಳೊಬ್ಳು ಟ್ರಕ್ ಓಡಿಸೋದನ್ನೇ ಕಾಯಕ ಮಾಡಿಕೊಂಡಿದ್ದಾಳೆ ಅಂದರೆ, ಈ ಮಾತು ಕಿವಿ ಮೇಲೆ ಬೀಳ್ತಾ ಇದ್ದಾಗೆ ಹಲವು ಕ್ಷಣ ಮಾತು ಬರೋದೇ ಇಲ್ಲ ಅಲ್ವಾ? ಎಸ್, ಇಲ್ಲೊಬ್ಬಳು ಹೆಣ್ಣು ಮಗಳು ತನ್ನ ಹಾಗೂ ತನ್ನ ಕುಟುಂಬದ ಜೀವನೋಪಾಯಕ್ಕೆ ಹಲವು ವರ್ಷಗಳಿಂದ ಟ್ರಕ್ ಓಡಿಸ್ತಾ ಇದ್ದಾಳೆ. ಹಾಗಂತ ಆಕೆ ಅನಕ್ಷರಸ್ಥೆಯೋ ಅಂಡರ್ ಗ್ರಾಜ್ಯುಯೇಟೋ ಅಲ್ಲ, ಆಕೆ ವಾಣಿಜ್ಯ ವಿಷಯದಲ್ಲಿ ಪದವೀಧರೆಯಾಗಿದ್ದಾಳೆ, ಜೊತೆಗೆ ಕಾನೂನು ಪದವೀಧರೆ ಕೂಡ. ಹಲವು ವರ್ಷಗಳ ಕಾಲ ಲಾ ಪ್ರಾಕ್ಟೀಸ್ ಕೂಡ ಮಾಡಿದ್ದಾಳೆ. ಆದರೆ ಆ ದುಡಿಮೆ ತನ್ನ ಹಾಗೂ ತನ್ನ ಮಕ್ಕಳ ಜೀವನಕ್ಕೆ ಸಾಕಾಗೋದಿಲ್ಲ ಅನ್ನೋದು ಗೊತ್ತಾದ ನಂತರ ಆಕೆ ಆರಿಸಿಕೊಂಡಿದ್ದು ಟ್ರಕ್ ಡ್ರೈವಿಂಗ್ ಕೆಲಸವನ್ನು. ಇದೇ ಕೆಲಸ ಆಕೆಯನ್ನು ಭಾರತದ ಪ್ರಪ್ರಥಮ ಪದವೀಧರ ಮಹಿಳಾ ಟ್ರಕ್ ಡ್ರೈವರ್ ಅನ್ನೋ ಗೌರವಕ್ಕೆ ಪಾತ್ರವನ್ನಾಗಿಸಿದೆ. ಅಂದಹಾಗೆ ಆಕೆಯ ಹೆಸರು ಯೋಗಿತಾ ರಘುವಂಶಿ. ಮಹಾರಾಷ್ಟ್ರದ ನಂದೂಬಾರ್ ಅನ್ನೋ ಪ್ರದೇಶದಲ್ಲಿ ಬೆಳೆದ ಯೋಗಿತಾ ವಾಣಿಜ್ಯ ಹಾಗೂ ಕಾನೂನು ಪದವೀಧರೆ. ಯೋಗಿತಾಗೆ 1991 ಮಧ್ಯಪ್ರದೇಶದ ಭೋಪಾಲ್ನಿಂದ ಒಂದು ಸಂಬಂಧ ಬಂದಿತ್ತು. ಹುಡುಗ ಭೋಪಾಲ್ ಹೈಕೋರ್ಟ್ನಲ್ಲಿ ಲಾಯರ್ ಅಂತೆ, ಒಳ್ಳೆ ಕುಟುಂಬ ಅಂತೆ, ಇಷ್ಟು ಹೇಳ್ತಾ ಇದ್ದಾಗೆ ಯೋಗಿತಾ ಮನೆಯವರು ಆ ಹುಡುಗನಿಗೆ ಆಕೆಯನ್ನು ಮದುವೆ ಮಾಡಿ ಕೊಟ್ಬಿಟ್ಟಿದ್ರು. ಅದೇನೋ ಹೇಳ್ತಾರಲ್ಲ, ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂತ, ಇಲ್ಲಿ ಯೋಗಿತಾ ವಿಷಯದಲ್ಲಿ ಕೂಡ ಅದೇ ಆಗಿತ್ತು. ಆಕೆಯ ಅತ್ತೆ ಮನೆಯವರು ಹುಡುಗನ ಉದ್ಯೋಗದ ಕುರಿತಾಗಿ ಸುಳ್ಳು ಹೇಳಿ ಮದುವೆಯನ್ನು ಮಾಡಿದರು. ಟ್ರಕ್ ಬಿಸ್ನೆಸ್ ಮಾಡ್ತಾ ಟ್ರಕ್ ಡ್ರೈವರ್ ಆಗಿದ್ದ ಹುಡುಗನೊಬ್ಬನನ್ನು ಹೈಕೋರ್ಟ್ ಅಡ್ವೊಕೇಟ್ ಅಂತ ಸುಳ್ಳು ಹೇಳಿ ಯೋಗಿತಾ ಜೊತೆ ಮದುವೆ ಮಾಡಿಸಿದರು. ಆ ನಂತರ ಯೋಗಿತಾ ಎರಡು ಮಕ್ಕಳ ತಾಯಿ ಕೂಡ ಆದರು. ಹೀಗಿರುವಾಗಲೇ ಒಂದು ದಿನ ಆಕೆಯ ಗಂಡ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪುತ್ತಾನೆ. ಆ ವಿಚಾರ ಆಕೆಯ ಕುಟುಂಬದ ಮೇಲೆ ಬರಸಿಡಿನಂತೆ ಬಂದು ಅಪ್ಪಳಿಸುತ್ತೆ. ಅದರಿಂದ ಚೇತರಿಸಿಕೊಳ್ಳುವ ಮೊದಲೇ ತವರಿನ ಆಸರೆ ಎನಿಸಿಕೊಂಡಿದ್ದ ಇಬ್ಬರು ತಮ್ಮಂದಿರು ಕೂಡ ರಸ್ತೆ ಅಪಘಾತದಲ್ಲಿ ಪ್ರಾಣ ಕಳೆದುಕೊಳ್ತಾರೆ. ಹೀಗಾಗಿ ಇಬ್ಬರು ಮಕ್ಕಳ ಜೊತೆ ಯೋಗಿತಾ ಅಕ್ಷರಶಃ ಒಂಟಿಯಾಗ್ತಾರೆ. ಅಂತಹ ಸಮಯದಲ್ಲಿ ಹಿತೈಷಿಗಳ ವೇಷದಲ್ಲಿದ್ದ ಒಂದಷ್ಟು ದುರಾಸೆಯ ಮಂದಿ ಆಕೆಯ ಗಂಡನ ಆಸ್ತಿಯನ್ನು ಬಾಚಿಕೊಳ್ಳೋದಕ್ಕೆ ನೋಡಿದಾಗ ಯೋಗಿತಾ ತಾವೇ ಮುಂದೆ ನಿಂತು ಗಂಡನ ಆಸ್ತಿಯನ್ನು ರಕ್ಷಿಸೋದಕ್ಕೆ ಮುಂದಾಗ್ತಾರೆ. ಆಕೆ ಗಂಡ ನಡೆಸ್ತಿದ್ದ ಟ್ರಕ್ ಬಿಸ್ನೆಸ್ನ ಉಸ್ತುವಾರಿಯನ್ನು ವಹಿಸಿಕೊಳ್ತಾರೆ. ಹಳೆಯ ಡ್ರೈವರ್ಗಳನ್ನು ಸಂಪರ್ಕಿಸಿ ಮತ್ತೆ ಬಿಸ್ನೆಸ್ಗೆ ವೇಗ ಕೊಡ್ತಾರೆ. ಆದರೆ ಇಲ್ಲೂ ಕೂಡ ಆಕೆಗೆ ಲಾಭಕ್ಕಿಂತ ನಷ್ಟವೇ ಹೆಚ್ಚಾಗುತ್ತೆ. ಹೀಗಾಗಿ ಯೋಗಿತಾ ಟ್ರಕ್ ಬಿಸ್ನೆಸ್ಸನ್ನು ಬಿಟ್ಟು ಬೇರೆ ದಾರಿಯನ್ನು ಹುಡುಕಬೇಕಾಗತ್ತೆ. ಎಷ್ಟೇ ಆದರೂ ಆಕೆ ಲಾಯರ್, ಹೀಗಾಗಿ ಆಕೆ ಸೀನಿಯರ್ ಒಬ್ಬರ ಬಳಿ ಪ್ರಾಕ್ಟೀಸ್ಗೆ ಸೇರಿಕೊಳ್ತಾರೆ. ಆದರೆ ಅಲ್ಲಿ ಸಿಗ್ತಾ ಇದ್ದ ಸಂಬಳ ಮನೆ ಹಾಗೂ ಮಕ್ಕಳ ಓದು ಎಲ್ಲವನ್ನೂ ಸಂಭಾಳಿಸೋದಕ್ಕೆ ಸಾಕಾಗ್ತಾ ಇರೋದಿಲ್ಲ. ಆಗ ಅವರ ಯೋಚನೆಗೆ ಬಂದಿದ್ದು, ನಾನೇ ಯಾಕೆ ಟ್ರಕ್ ಡ್ರೈವರ್ ಆಗಬಾರ್ದು ಅನ್ನೋದು. ಈಗ ಮಾಡ್ತಾ ಇರೋ ದುಡಿಮೆಗಿಂತ ಹೆಚ್ಚಿನ ದುಡಿಮೆಯನ್ನು ಟ್ರಕ್ನಲ್ಲಿ ದುಡಿಬಹುದು ಅಂತ ಆಲೋಚಿಸಿದ ಯೋಗಿತಾ ತಡ ಮಾಡಲೇ ಇಲ್ಲ. ಆಕೆ ಟ್ರಕ್ ಡ್ರೈವಿಂಗ್ ಕಲಿತು ಲೈಸೆನ್ಸ್ ಪಡ್ಕೊಂಡು ಟ್ರಕ್ ಡ್ರೈವ್ ಮಾಡೋದಕ್ಕೆ ಶುರು ಮಾಡೇಬಿಟ್ರು. ಎರಡು ಈ ಕೆಲಸಕ್ಕಿಳಿದ ಯೋಗಿತಾ ಸುಮಾರು 500,000 ಅಧಿಕ ಕಿಲೋಮೀಟರ್ಗಳನ್ನು ತಮ್ಮ ಟ್ರಕ್ ಮೂಲಕ ಕ್ರಮಿಸಿದ್ದಾರೆ. 16 ರಾಜ್ಯಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಭಾರತದ ಮೂಲೆ ಮೂಲೆಗಳಲ್ಲೂ ಸಂಚಾರ ಮಾಡಿದ್ದಾರೆ. ಆಕೆಯ ಶ್ರಮದ ಫಲ
ಆಕೆಯ ಮಕ್ಕಳಾದ ಯಶಿಕಾ ಹಾಗೂ ಯಶ್ವಿನ್ ಇವತ್ತು ತಮ್ಮ ಓದು ಮುಗಿಸಿ ಉತ್ತಮ ಉದ್ಯೋಗ ಮತ್ತು ಸ್ಥಾನಮಾನಗಳನ್ನು ಪಡ್ಕೊಳ್ಳೋದಕ್ಕೆ ದಾರಿ ಮಾಡಿಕೊಟ್ಟಿದೆ. ಇಲ್ಲಿ ಸರಕು ಸಾಗಾಣಿಕೆ ಹಾಗೂ ಪ್ರಯಾಣಿಕ ವಾಹನಗಳ ಡ್ರೈವಿಂಗ್ ಅಂತ ಬಂದಾಗ ನಾವು ಗಂಡಸರನ್ನೇ ಅಲ್ಲಿ ಹೆಚ್ಚಾಗಿ ನೋಡ್ತೀವಿ. ಅದೊಂಥರ ಪುರುಷ ಪ್ರಪಂಚ, ಸಮಯದ ಚೌಕಟ್ಟಿಲ್ಲದೆ ಹಗಲು ರಾತ್ರಿಗಳ ಭೇದ ಇಲ್ಲದೆ ಇಡೀ ದೇಶವನ್ನ ಒಬ್ಬಂಟಿಯಾಗಿ ಸುತ್ತುವಂತಹ ಕೆಲಸ ಅದು. ಹೀಗಾಗಿ ಅಲ್ಲಿ ಮಹಿಳಾ ಡ್ರೈವರ್ಗಳನ್ನ ಊಹಿಸಿಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ. ಇಲ್ಲಿ ಗಮನಿಸಬೇಕಾದ ವಿಚಾರ ಅಂತ ಅಂದ್ರೆ ಈ ಟ್ರಕ್ ಡ್ರೈವಿಂಗ್ ಅನ್ನೋದಕ್ಕೆ ಸಾಕಷ್ಟು ಜನ ಪುರುಷರು ಕೂಡ ಮುಂದಾಗೋದಿಲ್ಲ. ಹೀಗಾಗಿ ಭಾರತದಲ್ಲಿ ಸಾಕಷ್ಟು ಟ್ರಕ್ ಡ್ರೈವಿಂಗ್ ಕೆಲಸಗಳು ಇವತ್ತಿಗೂ ಖಾಲಿ ಇವೆ. ಸಾಕಷ್ಟು ಟ್ರಕ್ಗಳು ಡ್ರೈವರ್ಗಳಿಲ್ಲದೆ ಗ್ಯಾರೇಜ್ಗಳಲ್ಲಿ ಇವತ್ತಿಗೂ ನಿಂತಿವೆ. ಇಂತಹ ಕಷ್ಟಕರ ಕೆಲಸಕ್ಕೆ ಮುಂದಾದ ಯೋಗಿತಾ ಅವರ ಧೈರ್ಯವನ್ನ ನಿಜಕ್ಕೂ ಮೆಚ್ಚಲೇಬೇಕು. ಆಕೆ ಸ್ಟೇರಿಂಗ್ ಮೇಲೆ ಕೂತಾಗ ಆಕೆಯನ್ನ ನೋಡಿ ನಕ್ಕ ಬಾಯಿಗಳು ಒಂದೆರಡಲ್ಲ. ಈರ್ಷೆ ಪಟ್ಟವರು, ಆಕೆಯ ಬಗ್ಗೆ ಕೆಟ್ಟದಾಗಿ ಮಾತಾಡಿದವರು ಅದೆಷ್ಟೋ ಜನ. ಆದರೆ ಇದ್ಯಾವುದಕ್ಕೂ ಆಕೆ ತಲೆ ಕೆಡಿಸಿಕೊಳ್ಳಿಲ್ಲ. ಯಾಕೆಂದ್ರೆ ಅವತ್ತು ಆಕೆಯ ಕಣ್ಣ ಮುಂದೆ ಆಕೆಯ ಮಕ್ಕಳ ಭವಿಷ್ಯ ಇತ್ತು. ಅವರಿಗಾಗಿ ದುಡಿಬೇಕಿತ್ತು, ಅವರ ಬದುಕುಗಳನ್ನು ಕಟ್ಟಬೇಕಿತ್ತು. ಒಬ್ಬ ತಾಯಿ ಅಲ್ಲದೆ ಬೇರಿನ್ಯಾರು ಕೂಡ ಈ ತರ ಯೋಚನೆ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಯೋಗಿತಾ ಎಲ್ಲ ಅವಮಾನಗಳನ್ನ, ಅಸಹನೆಗಳನ್ನ, ತಿರಸ್ಕಾರಗಳನ್ನ ಮೆಟ್ಟಿ ನಿಂತರು. ಅವರು ತಮ್ಮ ಬದುಕನ್ನು ಕಟ್ಟಿಕೊಳ್ಳೋದ್ರ ಜೊತೆಗೆ ತಮ್ಮ ಮಕ್ಕಳ ಭವಿಷ್ಯವನ್ನ ಕೂಡ ರೂಪಿಸಿದ್ರು. ಜೊತೆಗೆ ಇವತ್ತು ಸಾಕಷ್ಟು ಮಹಿಳೆಯರಿಗೆ ಆದರ್ಶಪ್ರಾಯ ಕೂಡ ಆಗಿದ್ದಾರೆ. ಇನ್ನು ಯಾವುದೇ ಕೆಲಸದಲ್ಲಿ ಹೆಣ್ಣು ಮಕ್ಕಳು ತುಂಬಾ ಪರ್ಫೆಕ್ಟ್ ಅನ್ನೋದಕ್ಕೆ ಯೋಗಿತಾ ಅತ್ಯುತ್ತಮ ಉದಾಹರಣೆ. ಯಾಕೆಂದ್ರೆ ಅವರು ಇದುವರೆಗೆ ಯಾವ ಅಪಘಾತವನ್ನು ಕೂಡ ಮಾಡಿಲ್ಲ, ಇದುವರೆಗೆ ಯಾರಿಗೂ ಲಂಚ ಕೊಟ್ಟಿಲ್ಲ, ತಾವು ಕೂಡ ಯಾರಿಗೂ ಮೋಸ ಮಾಡಿಲ್ಲ. ಬದುಕಿನ ಕಷ್ಟಗಳನ್ನ ಮೆಟ್ಟಿ ನಿಲ್ಲೋದಕ್ಕೆ ಅಂತಲೇ ಸ್ಟೇರಿಂಗ್ ಹಿಡಿದ ಹೆಣ್ಣು ಮಗಳು ಭ್ರಷ್ಟಾಚಾರದ ವಿರುದ್ಧ ಕೂಡ ಸಮರ ಸಾರಿದ್ಲು. ಟ್ರಾನ್ಸ್ಪೋರ್ಟ್ ಕ್ಷೇತ್ರದಲ್ಲಿ ಲಂಚ ಅನ್ನೋದು ಹೊಸದೇನೂ ಅಲ್ಲ. ರಸ್ತೆಯುದ್ದಕ್ಕೂ ನಾಯಿಗಳ ತರ 10 ರೂಪಾಯಿ 100 ರೂಪಾಯಿ ಲಂಚಕ್ಕೆ ನಿಂತಿರ್ತಾರೆ RTOಗಳು, ಪೊಲೀಸರು. ಅಂಥವರ ಭ್ರಷ್ಟಾಚಾರವನ್ನು ಕೂಡ ಯೋಗಿತಾ ಮೆಟ್ಟಿ ನಿಂತಿದ್ರು. ತಮ್ಮ ಬಳಿ ಲಂಚ ಕೇಳಿದವರ ವಿರುದ್ಧ ಕಂಪ್ಲೇಂಟ್ಗಳನ್ನು ಕೂಡ ಕೊಟ್ಟರು. ಈ ಮೂಲಕ ತಾನು ಭ್ರಷ್ಟಾಚಾರವನ್ನು ಸಹಿಸೋದಿಲ್ಲ ಅನ್ನೋದನ್ನು ಕೂಡ ಪ್ರೂವ್ ಮಾಡಿದರು. ಇಲ್ಲಿ ಯೋಗಿತಾ ಅವರನ್ನು ಭಾರತದ ಪ್ರಪ್ರಥಮ ಪದವೀಧರ ಮಹಿಳಾ ಟ್ರಕ್ ಡ್ರೈವರ್ ಅನ್ನೋ ಹೆಮ್ಮೆಯಿಂದ ನಾವು ನೋಡಬಹುದು. ಯೋಗಿತಾ ಅವರ ಬದುಕು ಬೇರೆ ಮಹಿಳೆಯರಿಗೆ ಡ್ರೈವರ್ ಆಗುವ ಸ್ಫೂರ್ತಿಯನ್ನು ಕೂಡ ತುಂಬಬಹುದು. ಆದರೆ ಭಾರತದಲ್ಲಿ ಇವತ್ತಿಗೂ ಕೂಡ ಟ್ರಕ್ ಡ್ರೈವರ್ಗಳ ಬದುಕು ಅದೆಷ್ಟು ದುಸ್ತರವಾಗಿದೆ ಅನ್ನೋದನ್ನು ಸಾಕಷ್ಟು ಬಾರಿ ಯೋಗಿತಾ ಬಿಚ್ಚಿಟ್ಟಿದ್ದಾರೆ. ಮಹಿಳೆಯರಿಗೆ ಬಿಡಿ, ಇಲ್ಲಿನ ಪುರುಷ ಡ್ರೈವರ್ಗಳಿಗೂ ಕೂಡ ಯಾವುದೇ ರೀತಿಯಾದ ರಕ್ಷಣೆ ಇಲ್ಲ. ಅವರ್ಯಾರು ಕೂಡ ನಮ್ಮ ಸರ್ಕಾರಿ ನೌಕರರ ಹಾಗೆ ತಮ್ಮ ಸಂಬಳವನ್ನು ಹೆಚ್ಚು ಮಾಡಿ ಅಂತ ಬೇಡಿಕೆಯನ್ನು ಸಲ್ಲಿಸೋದಕ್ಕೂ ಬರೋದಿಲ್ಲ. ಇನ್ನು ಮುಷ್ಕರ ಅಂತ ಮಾಡಿಕೊಂಡ್ರೆ ಅವರು ಅವರ ವಿರುದ್ಧವೇ ಮಾಡ್ಕೋಬೇಕು. ಅವರು ನಮ್ಮ ಹಾಗೆ ಟ್ಯಾಕ್ಸ್ ಕಟ್ತಾರೆ, ಆದರೂ ಅವರಿಗೆ ಸಿಗಬೇಕಾದ ಸೌಲಭ್ಯಗಳು ಇವತ್ತಿಗೂ ಸಿಗ್ತಾ ಇಲ್ಲ, ಕೊಡಬೇಕಾದ ಗೌರವವನ್ನು ಯಾರೂ ಕೂಡ ಕೊಡ್ತಾ ಇಲ್ಲ. ಇಂತಹ ಕ್ಷೇತ್ರದಲ್ಲಿ ಯೋಗಿತಾ ತನ್ನ ಬದುಕನ್ನು ಸವೆಸಿ ಈಗ ದಡ ಮುಟ್ಟಿದ್ದಾರೆ. ಈಕೆಯ ಬದುಕು ಒಂದಷ್ಟು ಮಂದಿಗಾದರೂ ಸ್ಫೂರ್ತಿಯಾಗುತ್ತೆ ಅಂದರೆ ತಪ್ಪಾಗೋದಿಲ್ಲ. ಇದು ಗೆಳೆಯರೆ ಭಾರತದ ಪ್ರಪ್ರಥಮ ಪದವೀಧರ ಮಹಿಳಾ ಟ್ರಕ್ ಡ್ರೈವರ್ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.